ಆತ ಒಬ್ಬ ಪೊಲೀಸ್ ಪೊಲೀಸ್ ಅಂದ್ರೆ ರಕ್ಷಕ ಪೊಲೀಸರು ಇದ್ದಾರೆ ಅಂದ್ರೆ ನಾವು ಸೇಫ್ ಅಂದ್ಕೊಂಡು ಮಹಿಳೆಯರು ಹಾಗೆ ಸಾರ್ವಜನಿಕರು ಇರ್ತಾರೆ ಆದ್ರೆ ಎಲ್ಲೊಬ್ಬ ಪೊಲೀಸ್ ನಿಂದ ಹೆಂಡತಿಯೇ ಹೆದರುವಂತಾಗಿದೆ ಗಂಡ ಪೊಲೀಸ್ ನಿಂದ ಹೆಂಡತಿಯೇ ತನ್ನ ಮನೆಯನ್ನ ಬಿಡುವಂತಾಗಿದೆ ಅಷ್ಟೇ ಅಲ್ಲ ಪೊಲೀಸನ ಹೆಂಡತಿಯ ಜೊತೆಗೆ ಆಕೆಯ ತಂಗಿ ಕೂಡ ಗಂಡನ ಮನೆ ಬಿಡುವಂತಾಗಿದ್ದು ಈ ಇಬ್ಬರು ಸಹೋದರಿಯರಿಗೆ ಈ ಪೊಲೀಸಪ್ಪ ಕಿರಾತಕನಾಗಿ ಬಿಟ್ಟಿದ್ದಾನೆ ನಾ ವರದಕ್ಷಿಣೆಯ ಕಾಟ ನೀಡಿ ಈ ಸಹೋದರಿಯರ ಜೀವನವನ್ನೇ ನರಕವಾಗಿಸಿ ಬಿಟ್ಟಿದ್ದಾನೆ ಈ ಭೂಪ ಪೊಲೀಸ್ ಹೌದಾ ಇಬ್ಬರು ಸಹಜ ಸುಂದರ ಸಹೋದರಿಯರ ಅಕ್ಕಪಕ್ಕ ಹೀಗೆ ಸೋಟು ಬೂಟು ಹಾಕಿಕೊಂಡು ನಿಂತು ಪೋಸ್ ಕೊಡ್ತಾ ಇರೋರು ಸಹೋದರರು ಕಳೆದ 2 ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿ ಈ ಇಬ್ಬರು ಸಹೋದರಿಯರ ಕೈಗೂ ಮಕ್ಕಳನ್ನು ನೀಡಿ ವರದಕ್ಷಿಣೆ ಕಿರುಕುಳ ನೀಡಿ ಮನೆಯಿಂದ ಹೊರದಬ್ಬಿರೋ ಸಹೋದರರೇ ಈ ಐನಾತಿ ಕಿರಾತಕರು ಹೌದು ಈ ಇಬ್ಬರಲ್ಲಿ ಒಬ್ಬ ಪೊಲೀಸ್ ಜಗದೀಶ್ ನಾಯಕ ಆದರೆ ಮತ್ತೊಬ್ಬ ರವಿ ನಾಯಕ ಕೃಷಿಕ ಶಿವಮೊಗ್ಗದ ಆಯನೂರಿನ ಚನ್ನಹಳ್ಳಿ ಗ್ರಾಮಸ್ಥರಾಗಿರುವ ಇವರು ಕಳೆದ 2 ವರ್ಷಗಳ ಹಿಂದೆಯಷ್ಟೇ ಅಕ್ಕನಿಗೆ ತಮ್ಮ ತಂಗಿಗೆ ಅಣ್ಣನಿಗೆ ಮದುವೆ ಮಾಡಿಕೊಂಡು ಬರಲಾಗಿತ್ತು ಸೌಳಂಗ ಬಳಿ ಇರುವ ಬೀರನಕೆರೆ ಗ್ರಾಮದ ಈ ಇಬ್ಬರು ವಿದ್ಯಾವಂತ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬರಲಾಗಿತ್ತು ಇದೀಗ ಮನೆಯಿಂದ ಆಚೆ ತಳ್ಳಿ ಈ ಇಬ್ಬರು ಸಹೋದರರು ವಿಕೃತಿ ಮೆರೆದಿದ್ದಾರೆ ಅಷ್ಟಕ್ಕೂ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಜಗದೀಶ್ ನಾಯಕ್ ತನ್ನ ಹೆಂಡತಿ ರೋಜಾಗೆ ಮಾನಸಿಕ ದೈಹಿಕ ಕಿರುಕುಳ ನೀಡಿದಷ್ಟೇ ಅಲ್ಲದೆ ತವರು ಮನೆಗೆ ಅಟ್ಟಿ ವಿಕೃತಿ ಮೆರೆದಿದ್ದಾನೆ ಈಗಾಗಲೇ ಸುಮಾರು 1 ವರ್ಷ ಆಗಿರುವ ತನ್ನ ಸ್ವಂತ ಮಗುವಿನ ಮುಖವನ್ನ ಕೂಡ ನೋಡದೆ ತನ್ನೊಬ್ಬ ಪೊಲೀಸ್ ಎಂಬ ಅಹಂನಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ ಎಲ್ಲಾ ಕಿರುಕುಳ ನೋವನ್ನ ನುಂಗಿಕೊಂಡು ತವರು ಮನೆಯಲ್ಲೇ ಜೀವನ ನಡೆಸುವಂತಾಗಿದೆ ಅಕ್ಕ ತಂಗಿಯರಿಗೆ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಮದುವೆ ಮಾಡ್ಕೊಂಡು ಹೋದ್ರಿ ವರದಕ್ಷಿಣೆ ಕಮ್ಮಿ ಆತಂತ ಕಿರುಕುಳ ಕೊಟ್ಟರು ಕಿರುಕುಳ ಕೊಟ್ಟಿ ಈಗ ನನಗಿನ್ನು ವರದಕ್ಷಿಣೆ ಬೇಕಂತಾಳ ನಮ್ಮ ಇಬ್ಬರು ಮಗಳಿಗೂ ಇಬ್ಬರು ಹಿಡ್ಕೊಂಡು ಹೊಡೆದ್ದಾರೆ ಹೊಡೆದಿ ಬಡದಿ ಹಿಂಸೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಜಮೀನು ಮಾಡಿ ಮದುವೆ ಮಾಡಿದ್ದಾರೆ ಇನ್ನು ಎಲ್ಲಿಂದ ನಮ್ಮ ಅಪ್ಪ ಅಮ್ಮ ಕೊಡ್ತಾರೆ ಇನ್ನು ಏನಂತ ಕೊಡ್ತಾರೆ ಇಲ್ಲ ಇಷ್ಟೇ ಇರಲಿ ತಗೊಳ್ಳಿ ಅಂತ ಗಂಡ ಹೆಂಡತಿ ಇಬ್ಬರು ಮಾತಾಡಿದ್ರು ನೀ ಸುಳೇರು ಹಾಗೆ ಹೀಗೆ ಅಂತ ಅಂದ್ರಿ ಆಮೇಲೆ ಅವರು ಬಂದು ಚಾಕು ಚುರಿ ತಂದು ಕಡೆಯಾಗಿ ಬಂದರು ಸರ್ ಅಷ್ಟಾತ ಆಮೇಲೆ ಇನ್ನೊಂದು ಅವರು ಬಂದು ಈಗ ವರದಕ್ಷಿಣೆಗೆ ಬೇಕೇ ಬೇಕು ನಾವು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡಬೇಕಾದ್ರೆ ಅವರು ಪೊಲೀಸ್ನವರು ಏನೂ ರಕ್ಷಣೆ ತಗೊಂಡಿಲ್ಲ ನಮ್ಮ ಮನೆಗೆ ಬಂದು ಚಾಕು ಚುರಿಯಿಂದ ಕಡ್ದಾಗ ಬಂದಿದೆ ಅಂತ ಅಲ್ಲಿ ಬಂದು ರಕ್ಷಣೆ ತಗೊಂಡ್ರು ಬರ್ಕೊಂಡು ಬಂದರು ಇಲ್ಲಿ ಬಂದು ಅವ್ರಿಗೆ ಹಿಡ್ದಿಲ್ಲ ಮಾಡಿಲ್ಲ ಸಬ್ಸಂಡೆ ತಗೊಳ್ತಾ ಇಲ್ಲ ಕೇಳಿದ್ರೆ ನಾವು ಹೋಗೋ ಕೇಳಿದ್ರೆ ಇಲ್ಲಮ್ಮ ಹುಡುಕ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಅಂತಿದ್ದಾರೆ ಮತ್ತೆ ಅಲ್ಲಿ ಹೋಗಿ ಅವ್ರ ಊರಿಗೆ ಹೋಗ್ತಾ ಇಲ್ಲ ಅವ್ರನ್ನ ಏನಂತಾನೂ ಕೇಳ್ತಾ ಇಲ್ಲ ಈಗ ನನಗೆ ನನ್ನ ಮಗಳಿಗೆ ಜೀವನ ಬೇಕು ಜೀವನ ಬೇಕು ಸರ್ ಯಾರು ಕೊಡ್ತಾರೆ ಜೀವನ ಸರ್ ಈಗ ಅವರಿಗೆ ಫಸ್ಟಿಗೆ ಇದ್ದಂಗೆ ತಂದುಕೊಳ್ಳಿ ಬೇಕಾದರೆ ಅವರು ನನ್ನ ಮಗಳು ಹೆಂಗಿತ್ತು ಹಂಗೆ ತಂದುಕೊಳ್ಳಿ ಇಲ್ಲ ಜೀವನ ಬೇಕು ಅವ್ರಿಗೆ ಯಾರು ಈಗ ಮಕ್ಕಳಾಗಿದ ಒಂದೊಂದು ಮಕ್ಕಳು ಯಾರು ನೋಡ್ತಾರೆ ಅವರಿಗೆ ಅವ್ರಿಗೆ ನೋಡೋರು ಯಾರು ನಂದೇನೋ ಜೀವ ಆಯ್ತಂತ ನಾನು ನೋಡ್ತೀನಿ ಜೀವನ ಇಲ್ಲಿ ಯಾರು ನೋಡ್ತಾರೆ ಏನೋ ಒಬ್ಬನ ಮಗ ಇದ್ದಾನೆ ಅವನ ಹೆಂಡತಿ ಬಂದರೆ ನಾನು ಹೆಂಡತಿ ನೋಡ್ತಾಳ ಮಗ ಏನೋ ತಮ್ಮ ನಾನು ಅಕ್ಕದರ ಅಂತ ನೋಡ್ತಾನೆ ಸೊಸೆರು ನೋಡ್ತಾರ ಸೊಸೆರು ನೋಡಲ್ಲ ಏನು ಮಾಡಲ್ಲ ಸರ್ ನಮ್ಮ ಮಕ್ಕಳು ಅಂದ ಹಾಗೆ ಈ ಪೊಲೀಸ್ ಅಪ್ಪನ ದರ್ಪಕ್ಕೆ ಬೆದರಿರುವ ಈ ಅಮಾಯಕ ಇಬ್ಬರು ಸಹೋದರಿಯರ ಪೈಕಿ ರೇಖಾಳಿಗೆ ತನ್ನ ಗಂಡನಿಗಿಂತ ತನ್ನ ಮೈದುನನ ಕಿರುಕುಳವೇ ಹೆಚ್ಚಾಗಿದೆ
ತನ್ನ ಗಂಡ ರವಿನಾಯ್ಕ ಮನೆಯಲ್ಲಿ ಇಲ್ಲದ ವೇಳೆ ಅದರಲ್ಲೂ ಮಗುವಿಗೆ ಹಾಲುಣಿಸುವ ವೇಳೆ ಹಿಂಬದಿಯಿಂದ ಬಂದು ಬೋಟುಗಾಲಲ್ಲಿ ಲಾಠಿಯಲ್ಲಿ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾನೆ ಕೇವಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವ ಈತನಿಗೆ ಅಹಂಕಾರ ತಲೆಗೆ ಏರಿಬಿಟ್ಟಿದ್ದು ಈತ ಮಾನಸಿಕವಾಗಿ ರೋಗಿ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ ಮದುವೆ ಸಂದರ್ಭದಲ್ಲಿ ಲಕ್ಷದ ರೂಪದಲ್ಲಿ ವರದಕ್ಷಿಣೆ ಪಡೆದಿದ್ರು ಕೂಡ ಹಣದ ದಾಹ ಮಾತ್ರ ಕಡಿಮೆ ಆಗಿಲ್ಲ ಮತ್ತಷ್ಟು ವರದಕ್ಷಿಣೆ ಬೇಕು ಎಂದು ಪೀಡಿಸುವ ಪೊಲೀಸ್ ಜಗದೀಶ್ ನಾಯ್ಕ ಈ ಇಬ್ಬರು ಸಹೋದರಿಯರು ತಮ್ಮ ತವರು ಮನೆಯಲ್ಲಿದ್ರು ಕೂಡ ಅಲ್ಲಿಯೂ ಹೋಗಿ ಬೆದರಿಕೆಯೊಡ್ಡಿ ವರದಕ್ಷಿಣೆಗೆ ಬೇಡಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಜೀವ ತೆಗೆಯುವ ಬೆದರಿಕೆ ಬೇರೆ ಒಡ್ಡಿದ್ದಾರೆ ಇದೀಗ ಇಬ್ಬರು ಸಹೋದರಿಯರು ಮಾನಸಿಕವಾಗಿ ಜರ್ಜರಿತರಾಗಿದ್ದು ತಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತಿದ್ದಾರೆ ಸಹೋದರಿಯರ ತಾಯಿ ನನ್ನ ಗಂಡ ಫಸ್ಟಿಗೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಗಿತ್ತು ಅಕ್ಕನ ಎಂಗೇಜ್ಮೆಂಟ್ ಆಗದಾಗ ನಾನು ಇರಲಿಲ್ಲ ಸರ್ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಶಿವಮೊಗ್ಗದಲ್ಲೇ ಸಿಟಿ ಸೆಂಟ್ರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸರ್ ನನಗೆ ನೋಡಿರಲಿಲ್ಲ ನಮ್ಮ ಅಕ್ಕನ ಗಂಡ ನನಗೆ ನೋಡಿರಲಿಲ್ಲ ಆಮೇಲೆ ಗೊತ್ತಾಗಿ ಅವರ ಅಣ್ಣಂಗೆ ಹೆಣ್ಣು ನೋಡಿರಲಿಲ್ಲ ಸರ್ ಇವರಿಗೆ ನಮ್ಮ ಅಕ್ಕನಿಗೆ ಫಸ್ಟ್ ಎಂಗೇಜ್ಮೆಂಟ್ ಆಗಿ ಇಲ್ಲ ಮಾತುಕತೆ ಆಗಿ ಆಗಿತ್ತು ಸರ್ ಒಂದೇ ವರದಕ್ಷಿಣೆಯಲ್ಲಿ ಮಾತುಕತೆ ಆಗಿತ್ತು ಸರ್ ಆಮೇಲೆ ನನಗೆ ನೋಡಿದ ಕೂಡಲೇ ನಿಮ್ಮ ಮನೆಯಿಂದ ಇನ್ನೊಬ್ಬಳು ಮಕ್ಕಳು ಇದ್ದಾಳೆ ಅಂತ ಅತ್ತೆ ನನಗೆ ಗೊತ್ತೇ ಇಲ್ಲ ನಮ್ಮ ಅಣ್ಣಂಗೆ ಎಲ್ಲಿ ಹೆಣ್ಣು ನೋಡೋಣ ಇಬ್ಬರು ಚೆನ್ನಾಗಿರ್ತೀವಿ ಅಕ್ಕ ತಂಗಿ ಅಣ್ಣ ತಮ್ಮ ಚೆನ್ನಾಗಿರ್ತೀವಿ ಅಂತ ಹೇಳಿ ನಮ್ಮ ಅಮ್ಮನ ಕೈ ಕಾಲು ಹಿಡಿದು ಸರ್ ಮದುವೆ ಮಾಡ್ಕೊಂಡು ಹೋದ್ರು ಸರ್ ಅಮ್ಮ ಒಂದೇ ಮನೆಯಲ್ಲ ಸರಿಯಾಗಲ್ಲ ಬೇಡ ನನ್ನ ಚಿಕ್ಕ ಮಗಳಿಗೆ ನಾನು ಇನ್ನೊಂದು 2 3 ವರ್ಷ ಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅತ್ತೆ ಅತ್ತೆ ನೀ ಕೊಡಲೇಬೇಕು ನಿನ್ನ ಕೈ ಕಾಲು ಹಿಡಿದಿದ್ದೀನಿ ನೀ ನನಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅತ್ತೆ ಅಂತ ಹೇಳಿ ನಮ್ಮ ಅಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಪೊಲೀಸ್ ನಮ್ಮ ಅಳಿಯನ ಮಾತು ಕೇಳಿ ಅಂದ್ರೆ ಯಾರ ಮಾತು ಕೇಳಿ ಅಂತ ಒಂದೇ ಮನಸಿಂದ ನಮ್ಮ ಅಮ್ಮ ಮದುವೆ ಮಾಡ್ಕೊಟ್ರು ಸರ್ ಒಂದೇ ವರದಕ್ಷಿಣೆಯಲ್ಲಿ 4 ತಿಂಗಳು ಬಸ್ರಿ ಸರ್ ಮದುವೆ ಆದ್ವಿ ಚೆನ್ನಾಗಾದ್ವಿ ಚೆನ್ನಾಗಿ ಇದ್ವಿ ಸರ್ ಯಾರೋ 4 ತಿಂಗಳು ಬಸ್ರಿ ಸರ್ ನಾವಾಗ ಯಾರೋ ಫೋನ್ ಮಾಡಿದ್ರು ಸರ್ ನಮ್ಮೂರಿಂದ ಚಾರಿ ಮಾತು ಹಚ್ಚಿದ್ರು ಅವ್ರು ಹಂಗೆ ಹಿಂಗೆ ಅಂತ ಹೇಳಿ ಅದು ಮಾತು ಇದು ಮಾಡ್ಕೊಂಡು ಒಂದು ಸ್ವಲ್ಪ ದಿನ ಹಿಂಸೆ ಕೊಟ್ಟರು ಸರ್ ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಹೆರಿಗೆ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಹಿಂಸೆ ಸರ್ ಹಂಗೆ ಹಿಂಗೆ ಇಷ್ಟು ಬೇಗ ಹೇಳಿ ಗಂಡ ಮಗು ಆಯ್ತಲ್ಲ ಸರ್ 8 ತಿಂಗಳಿಗೆ ಹೆರಿಗೆ ಆಗ ಸರ್ ಗಂಡ ಮಗು ಆದ್ರೆ ಇಷ್ಟು ಬೇಗ ಹಿಂಗೆ ಹೆರಿಗೆ ಆಯಿತು ಇಷ್ಟು ಬೇಗ ಹಿಂಗೆ ಪ್ರೆಗ್ನೆಂಟ್ ಆದ್ಲು ಅಂತ ಹೇಳಿ ಒಂಥರ ಅನುಮಾನ ಸರ್ ನನ್ನ ಗಂಡನ ಕಡೆಯಿಂದ ಜಾಸ್ತಿ ಮೈದ್ನ ಜಗದೀಶ್ ನಾಯ್ಕರ್ದು ಜಾಸ್ತಿ ಕಿರುಕುಳ ಸರ್ ಅವರಿಗೆ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತ ಸರ್ ಜಗದೀಶ್ ನಾಯ್ಕರ್ ಬಂದ್ರೆ ನೀ ಏನಕ್ಕೆ ಚೆನ್ನಾಗಿ ನೋಡ್ಕೊಂತಿದ್ಯಾ ಅವ್ರ ಮನೆ ಕಳಿಸು ಅವ್ರ ಮನೆ ಕಳಿಸು ಅಣ್ಣ ಏನಕ್ಕೆ ಇಟ್ಕೊಂಡಿದ್ಯಾ ಅಂತ ಹೇಳಿ ತುಂಬ ಹಿಂಸೆ ಕೊಡು ಸರ್ ಗಂಡನಕ್ಕಿಂತ ಜಾಸ್ತಿ ನನ್ನ ಮೈದ್ನಂತ ಹಿಂಸೆ ಸರ್ ಅವರಿಗೆ ಮಗುಗೆ ಹಾಲು ಕುಡಿಸ್ತಿದ್ದೀನಿ ಸರ್ ಹಿಂದ್ಗಡೆ ಕುತ್ಕೊಂಡು ಹಿಂದ್ಗಡೆಯಿಂದ ಬೂಟ್ ಕಾಲಿಂದ ಬಂದು ಒದ್ದಿದ್ದಾರೆ ಸರ್ ಅವನಿಗೆ ಮಗು ಹಾಲು ಕುಡಿಸ್ತಿದ್ದೀನಿ ಬೋರ್ಡ್ ಕಾಲಿಂದ ಬಂದು ಒದ್ದಿ ಲಾಠಿಯಿಂದ ಹೊಡೆದಿದ್ದಾರೆ ಸರ್ ನನ್ನ ಮೈದ್ನ ನನ್ನ ಗಂಡ ಒಟ್ಟಾರೆ ಸಾರ್ವಜನಿಕರಿಗೆ ಮಾದರಿಯಾಗಿರಬೇಕಾಗಿದ್ದ ಈ ಕಿರಾತಕ ಪೊಲೀಸ್ ಸಬ್ಬನಿಗೆ ಇದೀಗ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಲಕ್ಷ್ಮೀಪ್ರಸಾದ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದು ಅಮಾನತಿನ ಆದೇಶವು ಸ್ವೀಕರಿಸದೆ ಈ ಕಿರಾತಕ ಪೊಲೀಸ್ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ದಾನೆ ಈ ಸಂಬಂಧ ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಈ ಪೊಲೀಸನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಈ ಕಣ್ಣೀರಲ್ಲಿ ಕೈ ತೊಳಿತಾ ಇರುವ ಸಹೋದರಿಯರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಸರ್ ನನ್ನ ಹೆಸರು ರೋಜಾ ಅಂತ ಹೇಳಿ ನನ್ನ ಗಂಡನ ಹೆಸರು ಜಗದೀಶ್ ನಾಯ್ಕ ನನ್ನ ಅತ್ತೆ ಹೆಸರು ರತ್ನಾಬಾಯಿ ಮತ್ತೆ ನನ್ನ ಮಾವನ ಹೆಸರು ರವಿ ನಾಯ್ಕ ನನ್ನ ತಂಗಿ ಹೆಸರು ರೇಖಾ ಇಬ್ಬರು ಹೆಣ್ಮಕ್ಳಿಗೂ ಒಂದೇ ಮನೆಯಲ್ಲಿ ಮದುವೆ ಮಾಡ್ಕೊಂಡು ಹೋದ್ರು ಸರ್ ಅವರಿಗೆ ವರದಕ್ಷಿಣೆ ಬೇಕು ಅಂತ ಹೇಳಿ ಮದುವೆ ಆಗಿ 6 ತಿಂಗಳು ಚೆನ್ನಾಗಿದ್ರು ಆಮೇಲೆ ನಾವು ಪ್ರೆಗ್ನೆಂಟ್ ಆದ್ವಿ ಸರ್ ಅವಾಗಿಂದ ಹಿಂಸೆ ಸರ್ ನಮಗೆ ಸರಿ ಹಾಸ್ಪಿಟಲ್ಗೆ ತೋರಿಸ್ತಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಫೋನು ಮಾಡ್ತಿರಲಿಲ್ಲ ಏನೇನೂ ಇಲ್ಲ ಸರ್
ಅವರ ಕೊಡೋ ಕಾಟನ್ನ ಸಹಿಸ್ಕೊಂಡು 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 ಒಂದತರ ಮಾನಸಿಕವಾಗಿ ನಾವು ಉಚ್ಚರಾಗಿದ್ವಿ ಸರ್ ಅವಾಗ ಪ್ರೆಗ್ನೆಂಟ್ ಅವರ ಕೊಡೋ ಕಾಟನ್ನ ಸಹಿಸ್ಕೊಬಹುದು ನಮ್ಮ ಪಾಪುಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ತಡ್ಕೊಂಡಿದ್ವಿ ಸರ್ ಪಾಪು ಡೆಲಿವರಿ ಆದಾಗಿಂದ ನನ್ನ ಹೆಣ್ಣಮಗು ಸರ್ ನನಗೆ ನನ್ನ ತಂಗಿಗೆ ಗಂಡಮಗು ಹೆಣ್ಣಮಗು ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೆ ಬಂದು ಇದುವರೆಗೂ ನೋಡಿಲ್ಲ ಸರ್ ಇದುವರೆಗೂ ನೋಡಿಲ್ಲ ಅವರ ಪೊಲೀಸ್ ಆಗಿ ಅವರು ನಮಗೆ ರಕ್ಷಣೆ ಕೊಡಬೇಕು ಅವರು ನಮಗೆ ರಕ್ಷಣೆ ಕೊಡ್ತಿಲ್ಲ ನಮಗೆ ಒಂದತರ ರಾಕ್ಷಸರ ರೀತಿ ಪ್ರವೃತ್ತಿ ತರ ನೋಡಿ ಕೆಟ್ಟ ಕೊಳಕ ಎಲ್ಲ ಬಯದು ನೀವು ಸೂಳೆಯವರು ನೀವು ಸೂಳೆಮಂತನಂದವರು ನಿಮಗೆ ನಾವು ಹೆಂಗೆ ನೋಡಬೇಕು ನಮಗೆ ವರದಕ್ಷಿಣೆ ಕಡಿಮೆ ಆಗಿದೆ ನಾವು ಆಫೀಷಿಯಲ್ ನಮ್ಮ ತಮ್ಮ ಆರ್ಎಸ್ ನಮ್ಮ ತಮ್ಮ ಹಂಗೆ ನಮ್ಮ ನಮ್ಮ ಅಣ್ಣ ಹಂಗೆ ಜಾಬ್ ಸಿಗುತ್ತೆ ನಾವು ತುಂಬಾ ಆಫೀಷಿಯಲ್ ನಮಗೆ ಕಡಿಮೆ ಆಯ್ತು ನಮಗೆ ಬೇರೆವರೆಲ್ಲ ಅಷ್ಟಷ್ಟೆಲ್ಲ ವರದಕ್ಷಿಣೆ ತಗೊಂಡಿದ್ದಾರೆ ನಿಮಗೆ ನಮಗೆ ವರದಕ್ಷಿಣೆ ಬೇಕು ಅಂದರೆ ಬೇಕು ಅಂತ ಹೇಳಿ ಸರ್ ನನಗೆ ಪ್ರೆಗ್ನೆಂಟ್ ಇಂದಾಗಿಂದ ಕೆಟ್ಟ ಕೊಳಕ ಎಲ್ಲ ಬೈದು ನಾನು 8 ತಿಂಗಳು ಪ್ರೆಗ್ನೆಂಟ್ ಸರ್ ಅವಾಗ ನನಗೆ ಚಾಕು ಮತ್ತೆ ಚಾಕು ತಗೊಂಡು ಆಮೇಲೆ ಪೆಟ್ರೋಲ್ ಅದೆಲ್ಲ ಇಟ್ಕೊಂಡು ಬಿಟ್ಟು ನನಗೆ ಹೊಟ್ಟೆ ಸುಚ್ಚಿ ಬಿಡ್ತೀನಿ ಇಲ್ಲ ಅಂದ್ರೆ ಡೈವರ್ಸ್ ಪೇಪರ್ ಸಿಗ್ನೇಚರ್ ಮಾಡು ಇಲ್ಲ ಅಂದ್ರೆ ನಾನು ಹೇಳ್ಕೊಟ್ಟಂಗೆ ಹೇಳು ಅಂತ ಹೇಳಿ ಸರ್ ನನ್ನ ಬಗ್ಗೆ ಅಸಹ್ಯವಾಗಿ ಕೆಟ್ಟ ರೀತಿ ಬರೋ ಅಂತ ಹೇಳ್ತಾರೆ ಸರ್ ಅವರು ಅವರಿಗೆ ಹೇಗೆ ಬೇಕೋ ಆ ತರ ಹೇಳಿಸಿ ರೆಕಾರ್ಡ್ ಮಾಡ್ಸ್ಕೊಂಡು ಆ ರೆಕಾರ್ಡ್ ಅನ್ನು ಇಟ್ಕೊಂಡು ನನ್ನ ಮೇಲೆ ಸರ್ ಒಂದತರ ಈ ಹುಡುಗಿ ಸರಿ ಇಲ್ಲ ಅಂತ ಹೇಳಿ ಅದನ್ನೇ ಇಟ್ಕೊಂಡು ನನ್ನ ಬಗ್ಗೆ ಸರ್ ಇಡಿ ನಮ್ಮ ಊರಿಗೆ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ರು ಸರ್ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಸರ್ ನನ್ನ ತಂಗಿ ಜೀವನನೂ ಹಾಳು ಮಾಡಿಬಿಟ್ಟ ನನ್ನ ಮಗಳ ಭವಿಷ್ಯ ಸರ್ ನನ್ನ ಭವಿಷ್ಯ ನಾನು ಹೆಂಗೆ ನೋಡ್ಕೊಳ್ಳಿ ಸರ್ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡ್ತೀನಿ ಅವರು ಅವರಿಗೆ ಬೇರೆ ಕಡೆ ಒಂದು ರೂಪಾಯಿನೂ ಬರಲ್ಲ ಸರ್ ಇರೋ ಜಮೀನು ಮದುವೆ ಮಾಡ್ಕೊಟ್ಟಿದ್ದಾರೆ ಇವಾಗ ಇರೋ ಸಾಲನ ತೀರಿಸೋಕಾಗ್ತಿಲ್ಲ ಮತ್ತೆ ನಿಮಗೆ ಎಲ್ಲಿ ಎಲ್ಲಿಂದ ವರದಕ್ಷಿಣೆ ಕೊಡಬೇಕು ಅಂತ ಹೇಳಿ ಇದನ್ನೇ ಸರ್ ಇದೇ ದಿನ ಅಂದ್ರೆ ದಿನ ಸರ್ ಕುಡ್ಕೊಂಡು ಬರೋದು ಡ್ಯೂಟಿ ಮುಗಿಸ್ಕೊಂಡು ಬರೋದು ಕುಡ್ಕೊಂಡು ಬರೋದು ಕೆಟ್ಟ ಕೊಳಕ ಬಯ್ಯೋದು ನೀವು ಸೂಳೆಯವರು ನೀವು ಸೆಕ್ಸ್ ವರ್ಕರು ಅಂತ ಹೇಳಿ ಸರ್ ನನಗೆ ಸೆಕ್ಸ್ ಹೆರಾಸ್ಮೆಂಟು ಇತ್ತು ಸರ್